ಸರಗೂರು ನುಗು ಜಲಾಶಯದ ಹಿನ್ನೂರಿನ ಗ್ರಾಮಗಳಿಗೆ ಕಾಡಿನಂಚಿನ ಭಾಗದಲ್ಲಿ ಕಾಡಾನೆಗಳು ರಾತ್ರಿ ವೇಳೆಯಲ್ಲಿ ಜಮೀನಿಗೆ ನುಗ್ಗಿ ಫಸಲನ್ನು ನಾಶ ಮಾಡಿದೆ ಎಂದು ಅರಣ್ಯ ಇಲಾಖಾ ಕಚೇರಿ ಮುಂಭಾಗದಲ್ಲಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಸರಗೂರು ತಾಲೂಕಿನ ಮುಳ್ಳೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಳೆ ಹೆಗ್ಗುಡಿಲು ಗ್ರಾಮದ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸೋಮಣ್ಣ ಮಾತನಾಡಿ, ಗ್ರಾಮದಲ್ಲಿ ಕಾಡಾನೆಗಳಿಂದ ಬೆಳೆ ಫಸಲು ನಾಶ ಮಾಡಿದ್ದು ಅರಣ್ಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆ ಮಾಡಿದ್ದಾರೆ ಎಂದು ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಗ್ರಾಮದಲ್ಲಿ ಬೆಳೆ ಬೆಳೆದು ಫಸಲುಗಳನ್ನು ಕಾಡಾನೆಗಳು ದಿನನಿತ್ಯ ಬಂದು ರಾಗಿ, ತೊಗರಿ, ಬಾಳೆ, ಈರುಳ್ಳಿ, ತೆಂಗಿನ ಮರ, ಜೋಳ, ಶುಂಠಿ ಮುಂತಾದ ಬೆಳೆಗಳನ್ನು ತುಳಿದು ನಾಶ ಮಾಡುತ್ತಿವೆ. ಆದರೆ ಅರಣ್ಯ ಇಲಾಖಾ ಸಿಬ್ಬಂದಿ ಸರಿಯಾದ ಕರ್ತವ್ಯ ಮಾಡುತ್ತಿಲ್ಲ ಎಂದು ವಲಯ ಅರಣ್ಯಾಧಿಕಾರಿ ಮಧು ಎಸ್ ಡಿ ಅವರಿಗೆ ದೂರು ನೀಡಿದ್ದಾರೆ. ಕಾಡಂಚಿನ ಭಾಗದಲ್ಲಿರುವ ರೈತರು ಬೆಳೆದ ಫಸಲು ಜಮೀನಿನಲ್ಲಿ ಮನೆಗೆ ತರದೆ ಕಾಡು ಪ್ರಾಣಿಗಳಿಗೆ ಆಹಾರ ಸಿಗುವಂತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಡಿದ್ದಾರೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಹಲವಾರು ಬಾರಿ ಅರಣ್ಯ ಇಲಾಖೆಗಳಿಗೆ ದೂರು ನೀಡಿದ್ದು ಅರಣ್ಯ ಇಲಾಖೆ ಸಿಬ್ಬಂದಿಯವರು ಕಾಡು ಪ್ರಾಣಿಗಳಿಂದ ರಕ್ಷಣೆ ಮಾಡದೇ ಇರುವುದರಿಂದ ನಾವುಗಳು ಬೆಳೆದ ಫಸಲು ಯಾವುದೇ ಬೆಳೆಗಳು ರಕ್ಷಣೆ ಆಗುತ್ತಿಲ್ಲ. ಸೆಕ್ಷನ್ ಫಾರೆಸ್ಟ್ ಆಫೀಸರ್ ನಿಂಗರಾಜ್ ಮತ್ತು ಮೊಳೆಯೂರು ವಲಯ ಅಧಿಕಾರಿಯಾದ ಪುಟ್ಟರಾಜು ಅವರುಗಳಿಗೆ ಕರೆ ಮಾಡಿದರೆ ಅವರು ಸ್ಥಳಕ್ಕೆ ಆಗಮಿಸದೆ ಸಿಬ್ಬಂದಿ ಕಳಿಸದೆ ಇರುವುದರಿಂದ ಕಾಡು ಪ್ರಾಣಿಗಳಿಂದ ಬೆಳೆ ಮತ್ತು ರೈತರ ಜೀವ ಭಯದಿಂದ ಬದುಕುತ್ತಿದ್ದೀವಿ ಎಂದು ಶಂಕರ್ ತಿಳಿಸಿದರು. ಗ್ರಾಮದ ವಿಸ್ತೀರ್ಣ ಸರಗೂರು ವಲಯದಲ್ಲಿ ಇತ್ತು, ಇವಾಗ ಮೊಳೆಯೂರು ವಲಯಕ್ಕೆ ಸೇರಿದೆ. ಅಲ್ಲಿನ ಅರಣ್ಯಾಧಿಕಾರಿಗಳು ಕರೆ ಮಾಡಿ ಕೇಳಿದರೆ ನಿಮ್ಮ ಊರು ನಮ್ಮ ವ್ಯಾಪ್ತಿಗೆ ಬರಲ್ಲ ಎಂದು ಉಡಾಫೆಯ ಮಾತುಗಳನ್ನು ನೀಡುತ್ತಾರೆ. ಹಳೆಯ ಗೂಡಿಲು ಗ್ರಾಮಸ್ಥರು ಕಚೇರಿಗೆ ಹೋದರೆ ಅಧಿಕಾರಿಗಳು ನಮ್ಮನ್ನು ಅಲೆದಾಡಿಸುತ್ತಿದ್ದಾರೆ. ನಮ್ಮ ಗ್ರಾಮವು ಅರಣ್ಯ ವಲಯಕ್ಕೆ 5 ಕಿಲೋಮೀಟರ್ ಹತ್ತಿರ ಇರುವುದರಿಂದ ಈ ಸದರಿ ವಿಸ್ತೀರ್ಣವನ್ನು ಸರಗೂರು ವಲಯದಲ್ಲಿ ಮುಂದುವರಿಸಬೇಕೆಂದು ಕೇಳಿಕೊಂಡರು. ಈ ಸಂದರ್ಭದಲ್ಲಿ ಹಳೆ ಹೆಗ್ಗುಡಿಲು ಗ್ರಾಮದ ಯಜಮಾನರು ಗೋವಿಂದರಾಜು, ಮುತ್ತಯ್ಯ, ಎಚ್ ಎಂ ಶಿವಪ್ಪ, ಪುಟ್ಟಯ್ಯ, ಚಿಕ್ಕಣ್ಣ, ನವೀನ್, ಬೈರನಾಯಕ, ಪುಟ್ಟಮಾದಯ್ಯ, ಮಹೇಶ್, ಸುರೇಶ್, ಮಲ್ಲೇಶ್, ರಾಜು, ಮಲ್ಲಿಕಾರ್ಜುನಯ್ಯ, ಮಹದೇವ್, ಭೋಗಯ್ಯ, ನಿಂಗಪ್ಪ, ಕೆಂಡಗಣ್ಣ, ನಂಜಯ್ಯ, ಕುಮಾರ್, ಶಿವು, ಹಳೆ ಹೆಗ್ಗುಡಿಲು ಗ್ರಾಮಸ್ಥರು, ಮುಖಂಡರು ಇನ್ನು ಮುಂತಾದವರು ಇದ್ದರು. ವರದಿ ಚಂದ್ರಹಾದನೂರು. ಏನೋ ಒಂದು ತಿಂಗಳಾಯ್ತು ನಮ್ಗೆ ಜಮೀನ್ಗೆ ಸ್ಟಾರ್ಟ್ ಆಗ್ಯಾನ. ಅಲ್ಲೇ ಎಳೆಯೋದು ಅಲ್ಲೇ ಬರೋದು, ಟ್ರಂಚ್ ನ್ಯಾವತ್ತಿತ್ತು ಅವಾಗೇನು ಹೇಳ್ತಿತ್ತು, ಏನು ತೊಂದರೆ ಇಲ್ಲ, ಎಲ್ಲ ರೀತಿ ಬಂದು ಅನಾಹುತ ಆಗ್ಬಿಟ್ಟದೆ. ನಾವೇನು ಸಾಲ ಸೋಲ ಮಾಡಿ ಟ್ಯಾಟ್ರ್ ಪಾಟ್ರ್ ಓಡಿಸ್ಕೊಂಡು ಎಲ್ಲ ಬಂಡವಾಳಕ್ಕೆ ಮಾಡಿದ್ದೀನಿ. ಈಗ ಒಂದು ತಿಂಗಳಿಂದ ಏನು ಮಡಗಿಲ್ಲ, ಏನಾದ್ರೂ ಈಗ ಸಾಲ ಸೋಲ ಏನು ತೀರ್ಸೋಕ್ಕಲ್ಲ, ನಾವು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ಬೇಕಷ್ಟು, ಮುಂದೆ ಬಾಕಿ ಇರೋದು ನಮಗೆ. ಯಾರು ಬರ್ತಾರೆ ಸರ್, ಯಾಕೆ ಕವಲ್ಗೆ ಹಾಕಿದ್ವಿ ಅಂತ ಹೇಳ್ತಾರೆ, ಅವರು ಸುದ ನಮ್ಗೆ ಏನೇ ಎತ್ತಲ ಅಂತ ಅಂದ್ಬಿಟ್ಟು ಆನೆ ಬರಲಿ ಬಿಡಲಿ, ನಮಗೂ ಅವ್ರಿಗೆ ಇಂಟ್ರಿನೇ ಇಲ್ಲ, ಅವ್ರಿಗೂ ನಮಗೆ ಹೆಚ್ಚು ಕಮ್ಮಿ 1.5 ಕಿಲೋಮೀಟರ್ ಆಯ್ತು. ಯಾರು ಫೋನ್ ಮಾಡಿದ್ರು ಗೊತ್ತೇ ಇಲ್ಲ. ಅವತ್ತು ಫೋನ್ ಮಾಡಿದ್ರೆ ಅವರು ಕೂಡ ಬಂದು ಚೆಕ್ ಮಾಡ್ತೀವಿ ನೋಡ್ತೀವಿ ಅಂತಂದ್ರೆ ಅವರು ಸುದ ಬಂದಿಲ್ಲ. ಮಳೂರ್ಗ ಅಂತ ಹೇಳಿದ್ರು, ಅಲ್ಲಿಗೂ ಫೋನ್ ಮಾಡಿದ್ರು, ಅವರು ಸುದ ಬಂದಿಲ್ಲ. ರಾತ್ರಿ ಸಿಬ್ಬಂದಿಗಳ ಟೈಮೆಲ್ಲ ಫುಲ್ ಮಳೆ ಇರ್ತದೆ, ಕೆಳಕ್ಕೆ ಇಳಿಯಕ್ಕಾಗಲ್ಲ. ಅವಾಗ ನೀವು ಬೆಳಿಗ್ಗೆ ಬಂದು ಬಿದ್ದಿರೋದು ನಾನು ಅಟ್ನಿಗೆ ಹರಿಸಾಡ್ಕೊಂಬಂದಿರಗಟ್ಟೆ, ಅಟ್ನಿ ಹತ್ರಿಕೆ ಬಂದು ಹೋಗ್ಬೇಕಾದ್ರೆ ನೋಡ್ತಾ ಬರಲಿ, ಅಟ್ನಿ ಹತ್ರಿಕೆ ಬಂದಿರಗಟ್ಟೆ ನಾನು ಬಿದ್ದು ಬಂದಿರೋದು. ಯಾರು ಸ್ಲಾಟ್ಗೆ ಯಾರು ಬರ್ತಾ ಇಲ್ಲ, ಇಲ್ಲ ಸರ್ಗೂರವರೇ ಆಗಲಿ ಇಲ್ಲ ಮಳೂರವರೇ ಆಗಲಿ ಯಾರು ಕೂಡ ಬಂದು ನೋಡಿಲ್ಲ ನಮ್ಮ ಜಮೀನು. ಸುಮಾರು 5 ವರ್ಷದಿಂದ ಇದೇ ನಮ್ಗೆ ಆನೆಗಳ ಕಾಟ ಜಾಸ್ತಿಯಾಗಿ ನಾವು ಹಲವಾರು ಬಾರಿ ಅರಣ್ಯ ಇಲಾಖೆಯವರಿಗೆ ದೂರು ಕೊಟ್ಟಿಸಿದ್ರು, ನಮ್ಮ ದೂರುಗಳನ್ನ ಸರಿಯಿಂದ ಸ್ವೀಕರಿಸ ಮಾಡಿದೆ ಮತ್ತು ನಮಗೆ ರಕ್ಷಣೆ ಕೊಡದೆ ನಮ್ಮ ಬೆಳೆಗಳನ್ನು ನಾಶ ಆಗ್ತಿರುವುದರಿಂದ ನಾವು ನೇರವಾಗಿ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿ ವರ್ಗದವ್ರನ್ನ ಖುದ್ದಾಗಿ ಭೇಟಿ ಮಾಡಿ ನಮ್ಮ ಸಮಸ್ಯೆಗಳನ್ನು ಹಂಚ್ಕೋಬೇಕು ಅಂತ ಹೇಳಿ ನಾವು ರೈತ ಸಂಭವನೆ ಹಳೆಯಗೂಳಿನ ರೈತ ಸಂಭವನೆಯಲ್ಲಿ ಬಂದಿರುವುದರಿಂದ ನಮ್ಮ ಚಲರಾಜನ್ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಇವತ್ತು ಹೋಗಿದ್ದ. ಹೋಗಿರೋದ್ರಿಂದ ನಾವು ಅರಣ್ಯ ಇಲಾಖೆಗೆ ಹೋಗಿ ನಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳೋಣ, ಅವ್ರು ಎಷ್ಟು ಮಟ್ಟಿಗೆ ನಮ್ಮ ಸಮಸ್ಯೆನ ಬಗೆಹರಿಸ್ತಾರೆ ಅಂತ ಹೇಳಿ ನಾವು ಈ ಕಚೇರಿಗೆ ಬಂದಿದ್ದೀವಿ. ಈ ಕಚೇರಿಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಗೆ ಎಷ್ಟು ಮಟ್ಟಿಗೆ ನಮ್ಗೆ ಆಗ್ತಕ್ಕಂಥ ಅನ್ಯಾಯನ ಎಷ್ಟು ಮಟ್ಟಿಗೆ ರಕ್ಷಣೆ ಮಾಡಿಕೊಡ್ತಾರೆ ಅನ್ನೋದ್ರ ಬಗ್ಗೆ ಮುಂದೆ ಅವ್ರ ಆಫೀಸ್ ಒಳಗೆ ಹೋದಾಗ ಗೊತ್ತಾಯ್ತದೆ. ಈಗ ನಮ್ಮ ಚಿರುರಾಜರು ಒಂಚೂರು ಅವ್ರ ಮಾತ್ರ ಸಹಿತ ವ್ಯವಸ್ಥೆ ಮಾಡಿ ತಿಳಿದು ಅಲ್ಲ ಕಾಣ್ತ.